ಹೆಂಗಿತ್ತು ನನ್ಗಂತೂ ಆಕ್ಚುಲಿ ಬೊಪ್ಪಣ್ಣನ ಬೆಳಗ್ಗೆ ಆಗಿದ್ದಂತೂ ತುಂಬಾನೇ ಖುಷಿ ಆಗ್ಬಿಡ್ತು. ಆ ಫೋಟೋಸ್ ಇದೆಲ್ಲ ನೋಡಿದಾಗ ಐ ಆಮ್ ಸೋ ಹ್ಯಾಪಿ, ತುಂಬಾ ಖುಷಿ ಆಗೋಯ್ತು ನಿಮ್ಮನ್ನ ಅಲ್ಲಿ ಆ ಫ್ರೇಮ್ ಅಲ್ಲಿ ಸರ್ ಜೊತೆ, ಅದು ರವಿ ಸರ್ ಜೊತೆ. ಸ್ವೀಟ್, ಹೆಂಗಿದೆ, ಹೆಂಗೆಲ್ಲ ಆಯ್ತಿದ್ದು? ನಾನು ಆಕ್ಚುಲಿ ಇದೆಲ್ಲ ಕೇಳ್ಬೇಕಂತಾನೆ ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ಈಗ ಒಂದ್ ರೈಟ್ ಟೈಮ್ ಸಿಕ್ಕಿದೆ ನನ್ಗೆ. ಸೊ ಟೆಲ್ ಮಿ, ಆಕ್ಟರ್ ಇಷ್ಟ ಕಾಮ್ಯ ತುಂಬಾ ಬ್ಯುಸಿ ಆದ್ರಿ, ಅಂಡ್ ಮಾಡ್ಲಿಂಗ್ ಅಲ್ಲಿ, ಸಿನಿಮಾನಲ್ಲಿ, ಅಫ್ಕೋರ್ಸ್ ರವಿ ಸರ್ ಜೊತೆ, ಎಲ್ಲ ಒಂದೊಂದಾಗೆ ನಮ್ಗೆ ಹೇಳ್ತಾ ಹೋಗಿ. ಐ ಥಿಂಕ್ ಇಷ್ಟ ಕಮ್ಮಿ ಆಗಿ ಆಲ್ಮೋಸ್ಟ್ 4 ಇಯರ್ಸ್ ಆಗಿದೆ ಅಲ್ಲ, ಅವಾಗ ನಿಮ್ಮನ್ನು ಮೀಟ್ ಮಾಡಿದ್ದು. ಸೊ ಅದಾದ್ಮೇಲೆ ಕಪಲ್ ಆಫ್ ರಿಲೀಸಸ್ ಐ ಹ್ಯಾಡ್, ಐ ಥಿಂಕ್ ಇದು ಚಿರಂಜೀವ್ ಸರ್ಜಾ ಅವ್ರ ಜೊತೆ ಒಂದ್ ಸಿನಿಮಾ ಸಂಹಾರ ಅಂತ, ಅದಾದ್ಮೇಲೆ ಶ್ರೀನಗರ್ ಕಿಟ್ಟಿ ಅವ್ರ ಜೊತೆ ಸಿಲಿಕಾನ್ ಸಿಟಿ, ಅರುಣ್ ಅವ್ರ ಜೊತೆ ಒಂದು 3 ಗಂಟೆ 30 ದಿನ, ಐ ಥಿಂಕ್ 3-4 ಮೂವೀಸ್ ಆಗಿದೆ, ರಿಲೀಸ್ ಆಗಿದೆ. ಐ ಥಿಂಕ್ ಲಾಸ್ಟ್ ರಿಲೀಸ್ ಇದು ಚಿರು ಜೊತೆನೆ ಇತ್ತು, 2019. ಆಮೇಲೆ 20 ಇಂದ ನಾನು ಐ ಥಿಂಕ್ 2020 ಬಿಫೋರ್ ಕೋವಿಡ್ ಆಬ್ವಿಯಸ್ಲಿ, ಆಸ್ ಇನ್ 2019 ಅಂತ ಹೇಳ್ಬೋದಲ್ವಾ. ಚಿರೋ ಅವ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ಕೇಳಲೇಬೇಕು, ಹೆಂಗಿತ್ತು ನಿಮ್ಮ ಇದು? ಅವ್ರು ಇವಾಗ ಇಲ್ಲದೆ ಇರೋದೇ ಒಂದು ದೊಡ್ಡ ಲಾಸ್ ಇಂಡಸ್ಟ್ರಿನಲ್ಲಿ. ಯೆಸ್, ನನ್ಗೆ ಇವಾಗ ಅದು ಅಷ್ಟೊಂದು ವರ್ಷ ಆಗಿದೆ ಅಲ್ವಾ, ಐ ಡೋಂಟ್ ರಿಮೆಂಬರ್, ಬಟ್ ಇಟ್ಸ್ ಲಿಟಲ್ ಶಾಕಿಂಗ್ ಅಂತಾನು ಹೇಳ್ಬೋದು. ಐ ಥಿಂಕ್ ಅವ್ರು ಎಕ್ಸ್ಪೈರ್ ಆದಾಗ ವಿ ವೇರ್ ಇನ್ ಲಾಕ್ಡೌನ್ ಅಲ್ವಾ, 2020 ಅಲ್ಲಿ ಇತ್ತು. ಸೊ ಮೇ ಬಿ ದಿಸ್ ವಾಸ್ 2019 ಅಲ್ಲಿ ನಾನು ಶೂಟ್ ಮಾಡಿರೋದು ಹರಿಪ್ರಿಯಾ ಅಂಡ್ ಚಿರು ಜೊತೆ. ಇಟ್ ಈಸ್ ವೆರಿ ನೈಸ್, ಈಸ್ ಅ ಸೂಪರ್ಬ್ ಪರ್ಸನ್ ಟು ವರ್ಕ್ ವಿತ್, ಅಂಡ್ ಆಲ್ವೇಸ್ ಎನರ್ಜೆಟಿಕ್ ಆಗಿದ್ರು ಸೆಟ್ ಅಲ್ಲಿ. ಐ ಥಿಂಕ್ ಹಿ ವಾಸ್ ದ ಓನ್ಲಿ ಆಕ್ಟರ್ ಹೂ, ಬಿಕಾಸ್ ನಾವು ಇಬ್ರು ಹೀರೋಯಿನ್ಸ್ ಇದ್ವಿ ಅಂಡ್ ಡೇಟ್ ಪ್ರಾಬ್ಲಮ್ ಇತ್ತು. ಸೊ ನಾನ್ ಬೆಳಿಗ್ಗೆ ಶೂಟ್ ಮಾಡ್ತಾ ಇದ್ದೆ 6 to 6, ಅಂಡ್ 6 to morning 6 ಹರಿಪ್ರಿಯಾ ಅವ್ರು ಶೂಟ್ ಮಾಡ್ತಾ ಇದ್ರು. ಬಟ್ ಚಿರು ವಾಸ್ ದ ಓನ್ಲಿ ಪರ್ಸನ್ ಹೂ ಹ್ಯಾಡ್ ಟು ಶೂಟ್ 6 to morning 6 because of dates obviously. Haripriya also was also busy, so he was always energetic. Nandu nan finish mari pack up aagtini aur matte shoot martane iddare next heroine jothe. He's an energetic person, and it was good, it was a very good experience. So it was I think ivaga 2 years aagide almost. That was my last release. ಚಿರು ಜೊತೆ ಮಾಡಿರೋದು ಲಾಸ್ಟ್ ರಿಲೀಸ್. ಅಂಡ್ ಯೋಗಿ ಅವ್ರ ಜೊತೆ ಒಂದ್ ಸಿನಿಮಾ ಮಾಡಿದೀನಿ, ಡ್ಯಾನಿಶ್ ಸೇಟ್ ಜೊತೆ ಒಂದು ಮಾಡಿದೀನಿ, ಅದೆಲ್ಲ ಇವಾಗ ಪೆಂಡಿಂಗ್ ಆಗಿದೆ ಬಿಕಾಸ್ ಆಫ್ ಕೋವಿಡ್ ಆಸ್ ಯು ನೋ. ಅಂಡ್ ಐ ಥಿಂಕ್ 2020 ಮಾರ್ಚ್ ಅಲ್ಲಿ ವಿ ಹ್ಯಾಡ್ ಫಸ್ಟ್ ಕೋವಿಡ್ ಲಾಕ್ಡೌನ್ ಅಲ್ವಾ, ಲಾಸ್ಟ್ ಇಯರ್ ಆಲ್ಮೋಸ್ಟ್ 1 ಇಯರ್ ಆಯ್ತು ಆಲ್ರೆಡಿ. ಸೊ 2019 ಅಲ್ಲಿ ನಾನು ಐ ಥಿಂಕ್ ನವೆಂಬರ್ ಅಲ್ಲಿ we started shooting for Ravi Bopanna. So sir nange ishtakanme time allo gurta itto, as in andre Ravi sir gurta iddo or just number takondu kardru, and this is a movie which is inspired by our Malayalam film Joseph Anta, it was a super hit there. But obviously sir different act shoot madidare everything, not at all like a remake. So avaru movie torsidru and I was like okay. ಈ ಮೂವಿಯಲ್ಲಿ ವೆರಿ ಆಬ್ವಿಯಸ್ಲಿ ಸರ್ ಜೊತೆ ಶೂಟ್ ಮಾಡೋದು ಒಂದು ಮೇಜರ್, ಯಾ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಸ್ಕ್ರಾಚ್ ಇಂದ ಕಲಿಬೇಕು ಅವ್ರ ಟೈಪ್ ಆಫ್ ಶೂಟಿಂಗ್, ಅವ್ರು ಯಾವ ತರ ಪೋರ್ಟ್ರೇ ಮಾಡ್ತಾರೆ. ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ಆಲ್ ದ ಫಿಲ್ಮ್ಸ್ ಅಂಡ್ ಆಲ್ ದ ಡಿರೆಕ್ಟರ್ಸ್, ಬಿಕಾಸ್ ಈಸ್ ಅ ಡಿರೆಕ್ಟರ್ ಅಂಡ್ ಆಕ್ಟರ್ ಆಲ್ಸೋ ಅಲ್ವಾ. ಕರೆಕ್ಟ್. ಸೊ ಸೋ ಸ್ಪೆಸಿಫಿಕ್ ಆಗಿ ಪ್ರತಿಯೊಂದು ಎಕ್ಸ್ಪ್ರೆಷನ್ ಸರ್ ನಮ್ಗೆ ಹಿಂಗ್ ಹೆಂಗ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಅಂಡ್ ಇಟ್ ವಾಸ್ ಅ ವೆರಿ ಲಾಂಗ್ ಶೂಟ್ ಫಾರ್ ಮಿ ಆಲ್ಸೋ. ಐ ಥಿಂಕ್ 2-3 ಮಂತ್ಸ್ ನಾನು ಶೂಟ್ ಮಾಡಿದೆ ಕೂರ್ಗ್ ಅಲ್ಲಿ. ಬೆಸ್ಟ್ ಪಾರ್ಟ್ ಈ ರವಿ ಬೋಪಣ್ಣದಲ್ಲಿ ಅಂದ್ರೆ ಬಿಕಾಸ್ ಐವ್ ಡನ್ 3 ಶೇಡ್ಸ್, ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ 3 ಶೇಡ್ಸ್ ಅಂದ್ರೆ 3 ಏಜ್ ಗ್ರೂಪ್ಸ್ ಅಂತ ಹೇಳ್ಬೋದು, ಲೈಕ್ 25 ಮೇ ಬಿ 35 ಅಂಡ್ ಲೈಕ್ 45, 45, 50. So I have nanu start maduvagile I was in a very old get up. You nodidre stills sir ond old get up alli iddare full daadi ella bitkondu nanu ade ond old look alli idini and again younger look. So idu modalne cinema where I have shot as an old person and also very young person, glamorous person also. You would have seen the song and the stills and all, like so there are like 2-3 shades there are age idina shoot 20 30 40 atara
ಶೂಟ್ ಮಾಡಿದ್ದಾರೆ. ಸೊ ದಿಸ್ ವಾಸ್ ಒನ್ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಆಲ್ಸೋ ಆಸ್ ಯು ನೋ, ಬಿಫೋರ್ ಕೋವಿಡ್ ಹ್ಯಾಪನ್ ನಾವು ಆಲ್ರೆಡಿ ಶೂಟ್ ಮಾಡಿ ಮುಗಿಸಿದ್ದೀವಿ, ಎಡಿಟಿಂಗ್ ಆಗಿ ಡಬ್ಬಿಂಗು ಮುಗಿಸಿದ್ದೆ, ಬಟ್ ದೆನ್ ವಿ ಕುಡಂಟ್ ರಿಲೀಸ್ ಇಟ್. ಒಂದು ಸಣ್ಣ ಝಲಕ್ನ ನಾವು ನೋಡಿದ್ವಿ ಯೂಟ್ಯೂಬ್ ನಲ್ಲಿ. ವಾವ್, ಜಸ್ಟ್ ವಾವ್. ಐ ಥಿಂಕ್ ಸರ್ ಬರ್ಡೇಗ್ ಅವರು ರಿಲೀಸ್ ಮಾಡಿದ್ರು ಅಲ್ಲ. ಹೌದು ಹೌದು ಹೌದು, ತುಂಬಾ ಚೆನ್ನಾಗಿದೆ. ಐ ಡೋ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಲೈಕ್ ದಿಸ್. ಐ ಥಿಂಕ್ ಸಾಂಗ್ ಆರ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಲೈಕ್ ದಿಸ್. ವೆರಿ ಡಿಫ್ರೆಂಟ್ ಸ್ಟೈಲ್ ಆಫ್ ಶೂಟಿಂಗ್ ಅಂಡ್ ಲುಕ್. ಆಕ್ಚುಲಿ ನೀವು ತುಂಬಾ ಲಕ್ಕಿ, ಯಾ ತುಂಬಾ ಲಕ್ಕಿ. ನಾ ಹೇಳೋ ಪ್ರಕಾರ ಸರ್ ಜೊತೆ ಕೆಲಸ ಮಾಡೋದು ಎಲ್ರಿಗೂ ಸಿಗುವಂತ ಅವಕಾಶ ಅಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ನೀವ್ ಯಾರ ಜೊತೆ ಕೆಲಸ ಮಾಡಿರ್ತೀರೋ ಅದೆಲ್ಲ ಬಿಟ್ಟು ಒಂದ್ ಎಕ್ಸ್ಟ್ರಾ ಥಿಂಗ್ ಇರುತ್ತೆ, ಅದು ಮತ್ತೆ ನೀವ್ ಎಲ್ಲೂ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಯಾವ ಮೂವೀಸ್ ಮಾಡಿದ್ರು ಈ ಒಂದ್ ಜಾನರ್ ನ ನೀವ್ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯ ಇಲ್ಲ. ಅಂತದೊಂದು ಸೂಪರ್ ಲಕ್ಕಿ ಗರ್ಲ್ ಈಗ. Yeah, because I think now start madidaga it is ishtishtittu nanu okay idishtu portion ide nan because already cinema nodidde malayalam ididu idu anta nange talel ittu but nan set ig hodad mele gotaytu there is so much of extra additional things what sir has added and how he makes you shoot it is very different. So 15 days anta ankondiddu nanu almost 2-3 months shoot maartta idde ee cinema ge. Sir hange alva ನೋಡಿ, ನನ್ನ ನನ್ನ ಅನ್ಸೋ ಪ್ರಕಾರ ಈ ತರ ಎಕ್ಸ್ಪೆರಿಮೆಂಟಲ್ ಮೈಂಡ್ ಇರೋದು ಇಡೀ ನಮ್ ಕನ್ನಡ ಇಂಡಸ್ಟ್ರಿನಲ್ಲಿ ರವಿ ಸರ್ ಒಬ್ರಿಗೇನೆ. ನನ್ನ ಪ್ರಕಾರ ಅವ್ರೊಬ್ರಿಗೇನೆ, ಯಾಕಂದ್ರೆ ಅವರು ಹೆಂಗೆ ಅಂದ್ರೆ ಸಿನಿಮಾನೇ ಉಸಿರಾಗ್ತಾರೆ, ಸಿನಿಮಾದಲ್ಲೇ ಜೀವನ ಮಾಡ್ತಾರೆ, ಸಿನಿಮಾನೇ 24/7 ಅವ್ರ ತಲೆ ಸಿನಿಮಾನೇ ಇರುತ್ತೆ. ಸೊ ಆ ತರದ ವ್ಯಕ್ತಿನ ನಾವು ಎಲ್ಲಿ ನೋಡೋಕು ಸಾಧ್ಯ ಇಲ್ಲ. ಅವ್ರಿಗೆ ಯಾವತ್ತೂ ಆಸ್ತಿ ಹಿಂದೆ ಬಿದ್ದವರು, ರಾಜಕಾರಣಿಗಳ ಹಿಂದೆ ಬಿದ್ದವರು, ಅಥವಾ ರಾಜಕೀಯದ ಹಿಂದೆನೋ ಪ್ರಚಾರದ ಹಿಂದೆನೋ ಎಲ್ಲೂ ಕಾಣಕ್ ಸಾಧ್ಯ ಇಲ್ಲ. ರವಿ ಸರ್ ನಾವು ಓನ್ಲಿ ನಾವು ಸಿನಿಮಾ ಅಷ್ಟೇ ನಾವು ಕಾಣಕ್ ಸಾಧ್ಯ. ಇಂಥ ವ್ಯಕ್ತಿ ನಮ್ಗೆ ಇನ್ನೆಲ್ಲೂ ಬೇರೆ ಯಾರಲ್ಲೂ ಕಾಣಿಸಕ್ ಸಾಧ್ಯನೇ ಇಲ್ಲ. ಅಷ್ಟು ಎಕ್ಸ್ಪೆರಿಮೆಂಟಲ್ ಮೈಂಡ್ ಇರೋದಂದ್ರೆ ರವಿ ಸರ್ಗೆ. ಅದಕ್ಕೆ ಅಲ್ವಾ ಕ್ರೇಜಿ ಸ್ಟಾರ್ ಅನ್ನೋದವ್ರನ್ನ. ಸೊ ಇದು 100% ಬಿಕಾಸ್ ಐ ಥಿಂಕ್ ಶೂಟ್ ಮಾಡ್ತಾ ಇರೋವಾಗ್ಲೇ ನನ್ಗೆ ಅನ್ಸ್ತು ಓಕೆ ವೈ ಎಲ್ರು ಸರ್ ಕ್ರೇಜಿ ಸ್ಟಾರ್ ಅಂತ ಕರೀತಾರೆ. ಬಿಕಾಸ್ ಇಸ್ ಆಲ್ಸೋ ಒನ್ ಮೋರ್ ಥಿಂಗ್, ಅವ್ರು ಅಷ್ಟು ಪರ್ಫೆಕ್ಷನಿಸ್ಟ್. ಪ್ರತಿಯೊಂದು ಶಾರ್ಟ್ ಪರ್ಫೆಕ್ಟ್ ಆಗಿರ್ಬೇಕು. ಅಂಡ್ ಆಬ್ವಿಯಸ್ಲಿ ಇದು ಈವನ್ ಲುಕ್ ವೈಸ್ ಅಲ್ಲಿ ಪ್ರತಿಯೊಂದು ಕಾಸ್ಟ್ಯೂಮ್, ಮೇಕಪ್, ಹೇರ್ ಆಗ್ಲಿ, ಒಂದು ಸ್ಟ್ರ್ಯಾಂಡ್ ಹಿಂಗ್ ಇರಂಗಿಲ್ಲ. ಸೊ ಎವ್ರಿ ಶಾರ್ಟ್ ಹೀಸ್ ಟು ಮೇಕ್ ಇಟ್ ಲುಕ್ ಪರ್ಫೆಕ್ಟ್, ಅದರ್ವೈಸ್ ಯು ಹ್ಯಾವ್ ಟು ಶೂಟ್ ಅಗೇನ್. ಒಂಥರ ಪೇಂಟಿಂಗ್ ತರ ಇರುತ್ತೆ ಅವ್ರಿಗೆಲ್ಲ, ಫ್ರೇಮ್ ಟು ಫ್ರೇಮ್ ನೋಡ್ದಂಗೆ ಎಲ್ಲ ಹಳೆ ಫ್ರೇಮ್ ಹೊಸ ಸಿನಿಮಾ. ಅಲ್ಲಿ ಹೀರೋಯಿನ್ ಆಗದೆ ಒಂದ್ ಗ್ರೇಟ್ ಥಿಂಗ್, ಬಿಕಾಸ್ ಅಲ್ಲಿ ಯಾರು ತೋರ್ಸಕ್ ಸಾಧ್ಯ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಗ್ಲಾಮರಸ್ ಆಗಿ ತೋರ್ಸಿದ್ರು ರವಿ ಸರ್ ಒಬ್ರೆ ಅಲ್ವಾ. ನಿಮ್ಗೆ ಏನು ಕಾಸ್ಟ್ಯೂಮ್ ವೈಸ್ ಆಗಿರ್ಬೋದು, ಮೇಕಪ್ ವೈಸ್ ಆಗಿರ್ಬೋದು, 4 ಶೇಡ್ ಗಳಲ್ಲಿ ಕಾಣಿಸ್ಕೊಳ್ಳೋದಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಮೂರ್ ಶೇಡ್ಗಳಿದೆ. ನನ್ನ ಕಾಸ್ಟ್ಯೂಮ್ ಡಿಸೈನರ್ಸ್ ಒಂದು 4-5 ಇಯರ್ಸ್ ನ ಅವಳೆ ಮಾಡ್ತಾ ಇದ್ದಾಳೆ ನಿಹಾರಿಕಾ ವಿವೇಕ್ ಅಂತ. ಸೊ ನಾನು ಹೇಳಿದೆ ಓಕೆ ಇವ ಸರ್ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ವಿ, ಒಂದು 20 ಕಾಸ್ಟ್ಯೂಮ್ಸ್ ಬೇಕಾಗತ್ತೆ ಅಂತ. ಬಟ್ ನಾವು ಅಷ್ಟೊಂದು ಶೂಟಿಂಗ್ ಸ್ಟಾರ್ಟ್ ಆದ್ರ ಮೇಲೆ ನನ್ಗೆ ಗೊತ್ತಾಯ್ತು ಓಕೆ ನಾವ್ ಐ ಹ್ಯಾವ್ ಟು ಡೂ ಪ್ಲೇ ಅ 20-year-old. ಫಸ್ಟ್ ಇಟ್ ವಾಸ್ 50, ದೆನ್ 20, ದೆನ್ ಇನ್ ಬಿಟ್ವೀನ್ ವೈಫ್ ತರ ಹೋಮ್ಲಿ 25-35 ತರ. ಸೊ ಎಲ್ಲಾ ಲುಕ್ಸ್ ಅಲ್ಲೂ ಐ ಆಮ್ ಲುಕಿಂಗ್ ವೆರಿ ಡಿಫ್ರೆಂಟ್. ಕಾಸ್ಟ್ಯೂಮ್, ಲುಕ್, ಹೇರ್, ಗ್ಲಾಸಸ್ ಹಾಕೊಂಡಿದ್ದೆ, ವೆರಿ ಡಿಫ್ರೆಂಟ್ ಇಟ್ ವಾಸ್. ಅಂಡ್ ಸರ್ ಅಂತೂ ಇಫ್ ಹಿ ಡಸಂಟ್ ಲೈಕ್, ಇವಾಗ ಒಂದು 5 ಕಾಸ್ಟ್ಯೂಮ್ಸ್ ತಂದಿದೀವಿ ಅಂತ ಅನ್ಕೊಂಡ್ರೆ, ಇಫ್ ಹಿ ಡಸಂಟ್ ಲೈಕ್ ಇಸ್ ಲೈಕ್ ಬೇಡ ಆಯ್ತು ಇದು ಕಥಾ ಫಿನಿಶ್, ಹೊಸ ಕಾಸ್ಟ್ಯೂಮ್ಸ್ ಮಾಡಿ ಅಂತ ಆ ತರ ಇತ್ತು ನಮ್ಗೆ. ಸೊ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಬಟ್ ಆಲ್ಸೋ ಹಿ ಹ್ಯಾಸ್ ಸೋ ಮಚ್ ಆಫ್ ಐಡಿಯಾ, ಅವ್ರಿಗೆ ಅಷ್ಟೊಂದು ಸ್ಟೈಲ್ ಇದೆ. ಅವ್ರ ಕ್ಲೋತ್, ಅವ್ರ ಬಟ್ಟೆ ನೋಡಿದ್ರು ಮೊದ್ಲಿಂದ ಅವರು ತುಂಬಾ ಫ್ಯಾಷನಬಲ್, ಅವರಿಗೂ ಸ್ಟೈಲ್ ಸೆನ್ಸ್ ತುಂಬಾ ಇದೆ. ಸೊ ಹಿ ನ್ಯೂ ಎಕ್ಸಾಕ್ಟ್ಲಿ ಮಟೀರಿಯಲ್ ಆಲ್ಸೋ, ನಿಮ್ಗೆ ಸ್ಯಾಟಿನ್ ಬೇಕಾ, ಅದು ಬೇಕಾ, ಜಾರ್ಜ್ ಅಷ್ಟು ಇನ್ ಡೀಟೇಲ್ ಅವ್ರಿಗೆ ಗೊತ್ತಿದೆ. ಕಾಸ್ಟ್ಯೂಮ್ ಡಿಸೈನರ್ ಅವರೇ ಆಗ್ಬೋದು, ಆಕ್ಚುಲಿ ಅವರೇ ಮಾಡ್ಬೋದು ಕಾಸ್ಟ್ಯೂಮ್ಸ್. ಅವ್ರು ಹೇಳ್ತಾ ಇದ್ರು ಇವಾಗೆಲ್ಲ ನಿಮ್ಗೆ ಕಾಸ್ಟ್ಯೂಮ್ ಡಿಸೈನರ್ ಅಂತ ಸಪರೇಟ್ ಆಗಿದ್ದಾರೆ, ನಾನೇ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀನಿ ನನ್ನ ಹೀರೋಯಿನ್ಸ್ ಅಂತ. ಎಕ್ಸಾಂಪಲ್ ನೆನಪಾಗ್ತಿದೆ ನನ್ಗೆ, ಶೂಟ್ ಮಾಡುವಾಗ ಶಿಲ್ಪಾ ಮಾಮೂಲಿ ಸಾರಿ ಹಾಕೊಂಡ್ ಬಂದ್ರೆ ಸರ್ ಇದನ್ನ ಹಾಕೊಳಕ್ ನಿನ್ನ ಕರ್ಸ್ಬೇಕಿತ್ತ ಅಲ್ಲಿಂದ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಸಿ ಅದನ್ನ ಎಕ್ಸ್ಟ್ರಾಡಿನರಿ ಆಗಿ ಕಾಣುವಂಗೆ ಶೂಟ್ ಮಾಡಿದ್ದಾರೆ. ಅದ್ ಒಂದ್ ಸಾಂಗ್ ನೋಡಿದ್ರೇನೆ ಗೊತ್ತಾಗುತ್ತೆ
ಹೆಂಗಿದೆ ಅವ್ರ ಅತ್ತೆನ್ ಥಿಂಗ್ಸ್, ಮತ್ತೆ ಎಷ್ಟು ನಾವು ವಿಭಿನ್ನವಾಗಿ ನೋಡ್ಬೋದು ಒಬ್ರನ್ನ ಬೇರೆಯವ್ರನ್ನ, ಒಂದು ಹೀರೋಯಿನ್ ಅಲ್ಲಿ ಕಾಣಿಸುತ್ತೆ. ಸೊ ಆತರ ಐ ಥಿಂಕ್ ಕ್ರಾಸ್ ಚೆಕ್ ಮಾಡ್ತಾ ಹೋಗ್ತಾರಲ್ವಾ ಅದ್ರ ಅನ್ಸರ್ ಹೋಗ್ತಾರೆ ಒಂದೊಂದು. ಲಾಸ್ಟ್ 2020 ಜುಲೈ ಅಲ್ಲಿ ಅಂದ್ರೆ ಆಫ್ಟರ್ ಲಾಕ್ಡೌನ್ ಎಲ್ಲ ಆಗಿ ಲಾಕ್ಡೌನ್ ಓಪನ್ ಆಯ್ತಲ್ವಾ, ಐ ಥಿಂಕ್ ಜುಲೈ ಆರ್ ಆಗಸ್ಟ್, ಆವಾಗ ನಾನು ಲಾಸ್ಟ್ ಸಾಂಗ್ ಶೂಟ್ ಮಾಡಿರೋದು, ವಿಚ್ ಇಸ್ ಫುಲ್ ಫೈರ್, ಎವ್ರಿ ಫ್ರೇಮ್ ಅಲ್ಲಿ ಫೈರ್ ಇತ್ತು ನನ್ ಮುಂದೆ, ಬೆಂಕಿ ಹಚ್ಚಿ ಸ್ಟಾರ್ಟ್ ಮಾಡ್ತಾ ಇದ್ರು. ಸೊ ಅದೊಂದು ಸಾಂಗ್, ಐ ಥಿಂಕ್ ನೀವು ಗ್ಲಿಮ್ಸಸ್ ನೋಡಿದಿರಾ ಅಂತ ಹೇಳಿದ್ರಲ್ವಾ, ನಾನೊಂದು ವೈಟ್ ಡ್ರೆಸ್ ಹಾಕೊಂಡಿದ್ದೆ, ಅದು ಆಕ್ಚುಲಿ ಆ ಸಾಂಗ್ ವಿಚ್ ಐ ಶಾಟ್ ರೀಸೆಂಟ್ಲಿ, ಅಂದ್ರೆ 1 ಇಯರ್ ಆಗಿಲ್ಲ ಇನ್ನು, ಆಗಸ್ಟ್ ಅಲ್ಲಿ ಲಾಕ್ಡೌನ್ ಆದ್ಮೇಲೆ ಆಡ್ ಮಾಡಿರೋದು ಸರ್. ಅದರಲ್ಲಿ ಪ್ರತಿಯೊಂದು ಶಾರ್ಟ್ ಅಲ್ಲಿ ದೇರ್ ಇಸ್ ಫೈರ್ ಇನ್ ಫ್ರಂಟ್ ಆಫ್ ಮೀ ಅಂಡ್ ಬಿಹೈಂಡ್ ದಟ್, ಫುಲ್ ಸಾಂಗ್ ಇಸ್ ಲೈಕ್ ದಟ್. ಸೊ ನೀವ್ ನೋಡಿರೋದು ಅದನ್ನೇ ಅಂತ ಅನ್ಕೊಳ್ತೀನಿ. ನಾನು ಅದನ್ನೇ ನಿಮ್ಮನ್ನ ಅವತ್ ಕೇಳಿದ್ದು ಏನಿದು ಅಂತ ಅಂದಿದ್ದು ಅದೇ ಅದೇ ವಿಷಯ. ಈ ಸೆಟ್ ಗಳ ವಿಷಯದಲ್ಲೂ ಅಷ್ಟೇ, ತುಂಬಾ ಹಿಂದೆ ಹಳೆಯ ಸಿನಿಮಾಗಳನ್ನ ನೋಡಿ ನೀವು, ಅಲ್ಲಿಂದ ಇಲ್ಲಿವರೆಗೂ ಸೆಟ್ ಗಳಲ್ಲೂ ಕೂಡ ಅವ್ರು ತುಂಬಾ ಆಟ ಆಡಿದಾರೆ. ಆದ್ರೆ ಸೆಟ್ ಗಳು ಯಾವತ್ತು ಸೆಟ್ ಅಂತ ಅನ್ಸದೇ ಇಲ್ಲ, ಅಷ್ಟು ಸೆಟ್ ಗೆನೆ ಖರ್ಚು ಮಾಡಿರೋದು ಇದೆ ಅವರು ಎಷ್ಟೋ ಸಿನಿಮಾಗಳಲ್ಲಿ. ಅಂಡ್ ಕಲಾವಿದ ಸಿನಿಮಾಗಳಲ್ಲಿ ಅಷ್ಟೇ, ಗಳಿಗೆ ಅದೆಷ್ಟು ದುಡ್ಡು ಸುರಿದಿದಾರೋ ದೇವ್ರಿಗೆ ಗೊತ್ತು. ಮತ್ತೆ ಇದೆಲ್ಲ ಚೆನ್ನಾಗಿಲ್ಲ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಹೊಸದಾಗಿ ಮಾಡಿಸಿ, ಹತ್ರದ್ದೆಲ್ಲ ತುಂಬಾನೇ ಇದೆ. ಸೊ ದಟ್ ಇಸ್ ಯೂಶುವಲ್ ಸರ್, ಸರ್ ಯೂಶುವಲ್ ಬಿಹೇವಿಯರ್ ಅದು, ಅವ್ರಿಗೆ ಇಷ್ಟ ಆಗ್ತಾ ಇದ್ರೆ ಅವ್ರು ಚೇಂಜ್ ಮಾಡೇ ಮಾಡ್ತಾರೆ, ಹಿ ವಿಲ್ ನಾಟ್ ಕೇರ್ ಅಲ್ವಾ. ಅದ್ರಿಂದ ಅವ್ರನ್ನ ಅಷ್ಟು ಇಷ್ಟ ಪಡೋದಕ್ಕೆ ಕಾರಣಗಳೇ ಇಷ್ಟೆಲ್ಲ ಇದಾವೆ. ನಾವು ಅದೆಲ್ಲ ಬಿಟ್ಟು ಅವ್ರನ್ನ ಇಷ್ಟ ಪಡೋದು ಒಂದ್ ದೊಡ್ಡ ಗುಂಪೇ ಇದೆ ಈ ಟೈಮ್ ಕೂಡ, ಆ ಟೈಮ್ ಇಂದ ಈ ಟೈಮ್ ವರ್ಗ. ಅಂಡ್ ನಿಮ್ಗೆ ಅನ್ಸುತ್ತಾ ಅವ್ರಿಗೆ 60 ವರ್ಷ ಅಂತ ಎಲ್ಲಾದ್ರು? No, no, I think, first of all, first time meet ಮಾಡಿದಾಗ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಆಕ್ಚುಲಿ ಇಷ್ಟು ಅವ್ರ ಬಗ್ಗೆ ಮಾತಾಡೇ ಇಲ್ಲ, ಇನ್ನು ಇಂಟರ್ವ್ಯೂಸ್ ಏನು ಸ್ಟಾರ್ಟ್ ಮಾಡಿಲ್ಲ ನಾನು. ವಿ ಆಲ್ವೇಸ್ ಹ್ಯಾವ್ ದಟ್ ಫಿಯರ್ ಅಲ್ವಾ, ಓ ಮೈ ಗಾಡ್ ಅಂತ ಮಾತಾಡ್, ಲೈಕ್ ಹೀಸ್ ಅ ಬಿಗ್ ಸ್ಟಾರ್ ಅಂತ ಅನ್ಕೊಳ್ತೀವಿ, ಬಟ್ ಹೀ ಇಸ್ ಆಕ್ಚುಲಿ ನಾಟ್ ಲೈಕ್ ದಟ್. ಹಿ ಇಸ್ ವೆರಿ ಫ್ರೆಂಡ್ಲಿ. ಐ ಥಿಂಕ್ ಆಫ್ಟರ್ ಐ ಸ್ಟಾರ್ಟ್ ಶೂಟಿಂಗ್ ಓನಿ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಏನೇ ಇದ್ರು ಐ ವಿಲ್ ಟಾಕ್ ಟು ಸರ್ ಅಬೌಟ್ ಎನಿಥಿಂಗ್. ಐ ವಿಲ್ ಮೆಸೇಜ್ ಹಿಮ್, ಸರ್ ಇದು ಇದು ಆಯ್ತು ಹಿಂಗ ಹಿಂಗೆ ಹೇಳಿದ್ರು, ಮೂವೀಸ್ ಆಗ್ಲಿ, ಫ್ರೆಂಡ್ಸ್ ಬಗ್ಗೆ ಆಗ್ಲಿ, ಟ್ರಾವೆಲ್ ಬಗ್ಗೆ ಆಗ್ಲಿ, ಫುಡ್ ಬಗ್ಗೆ ಆಗ್ಲಿ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಯು ಕ್ಯಾನ್ ಟಾಕ್ ಟು ಹಿಮ್. ಹಿ ಇಸ್ ಸೋ ಕೂಲ್ ಅಂಡ್ ಸೇಮ್, ಅಂದ್ರೆ ನನ್ಗೆ ಅನ್ಸೋದೇ ಇಲ್ಲ ದಟ್ ಹೀ ಇಸ್ ಲೈಕ್ ಓ ಮೈ ಗಾಡ್ 30 ಇಯರ್ಸ್ ಓಲ್ಡರ್ ಟು ಮೀ ಅಂತ. ಇವಾಗ್ಲೂ ಹಿ ಐ ಮೆಸೇಜ್ ಹಿಮ್ ರ್ಯಾಂಡಮ್, ಏನೇ ಇದ್ರು ಐ ಕ್ಯಾನ್ ಮೆಸೇಜ್ ಹಿಮ್ ಲೈಕ್ ಅ ಫ್ರೆಂಡ್. ಇವಾಗ ನಾನು ನಿಮ್ಗೆ ಹಿಂಗ್ ಮೆಸೇಜ್ ಮಾಡಿ ಹೇಳ್ಬೋದು ಈ ತರ ಆಯ್ತು ಅಂತ, ಆಫ್ಟರ್ ಎನಿ ಮೂವಿ ಶೂಟ್ ಆರ್ ಎನಿಥಿಂಗ್ ಎಲ್ಲಿ ಹೋದ್ರು ಏನಾದ್ರು ನಾನು ಹೇಳ್ತೀನಿ ಸುಮ್ನೆ ಸರ್ಗೆ, ಸರ್ ಹಿಂಗ ಹಿಂಗ್ ಆಯ್ತು, ಇವ್ರು ಇವ್ರು ಈ ತರ ಅಂದ್ರು, ಅದೆಲ್ಲ ಅವ್ರ ಹತ್ರ ಹೇಳ್ತಾ ಇರ್ತೀನಿ ಯೂಶಲಿ. ಸತಿ ರವಿ ಸರ್ ಪರಿಚಯ ಆದ್ರು ಅಂದ್ರೆ ಅಫ್ಕೋರ್ಸ್ ಈ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ರಿಗೂ ಅಷ್ಟು ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ, ಚಿಕ್ಕವರು ದೊಡ್ಡವರು ಇಂಡಸ್ಟ್ರಿನವರು ಅಲ್ದೇ ಇರೋರು, ಡಿವಿಯೇಷನ್ ಇಲ್ಲ ಅವ್ರಿಗೆ. ಅದು ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ. ಎಸ್ ಸರ್ ಅಂಡರ್ಸ್ಟ್ಯಾಂಡ್ ಸರ್, ಎಲ್ರು ಅಂದ್ರೆ ಇಫ್ ಯು ಲೈಕ್ ಸಂಬಡಿ ಅಲ್ವಾ, ಹಿ ಇಸ್ ವೆರಿ ಕ್ಲೋಸ್ ಟು ದೆಮ್, ಹಿ ವಿಲ್ ಲಿಸನ್ ಟು ಎವ್ರಿಥಿಂಗ್, ಹಿ ವಿಲ್ ಟಾಕ್ ಅಬೌಟ್ ಎವ್ರಿಥಿಂಗ್ ಆತರ. ಅವ್ರಿಗೆ ಅದು ವೈಬ್ ಇಷ್ಟ ಆದ್ರೆ, ನಿಮ್ ವೈಬ್ ಇಷ್ಟ ಅದ, ಅವ್ರು ಹೇಳ್ತಾ ಇದ್ರು ನಂಗೆ ಅವ್ರು ಮೀಟ್ ಮಾಡಿದಾಗ ಗೊತ್ತಾಗುತ್ತೆ ದಟ್ ವೆದರ್ ಐ ಕ್ಯಾನ್ ವರ್ಕ್ ವಿತ್ ದಿಸ್ ಪರ್ಸನ್ ಆರ್ ನೋ. ಆ ವೈಬ್ ನನ್ಗೆ ಸಿಗದೆ ಇದ್ರೆ ನನ್ಗೆ ಐ ಕ್ಯಾನ್ ನಾಟ್ ಶೂಟ್ ವಿತ್ ದೆಮ್. ಅವ್ರಿಗೆ ಅದು ಹಿ ಅಂಡರ್ಸ್ಟ್ಯಾಂಡ್ ದಟ್ ಸೂನ್ ಆಸ್ ಯು ಮೀಟ್. ಆಕ್ಚುಲಿ ಅವ್ರಿಗೆ ಡೆಡಿಕೇಶನ್ ಇದೆ ಅವ್ರಿಗೆ, ಆಮೇಲೆ ಎಷ್ಟು ಕಮಿಟ್ಮೆಂಟ್ ವೈಸ್ ಅವ್ರು ಎಷ್ಟು ಕ್ಲಿಯರ್ ಕಟ್ ಆಗಿರ್ತಾರೆ ಅನ್ನೋದಕ್ಕೆ ಒಂದ್ ಸಣ್ಣ ಬೈಟ್ ಎಕ್ಸಾಂಪಲ್ ಕೊಡ್ತೀನಿ ಕಾವ್ಯ, ಅದ್ ನನ್ ವ್ಯೂವರ್ಸ್ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ. ಒಂದು ಯಾವ್ದೋ ಒಂದು ವಿಶಸ್ ಬೈಕ್ ಬೇಕಿತ್ತು ನನ್ಗೆ. ಸೊ ನಾನು ಅವ್ರಿಗೆ ಮೆಸೇಜ್ ಮಾಡಿ ಫೋನ್ ಮಾಡಿ ಎಲ್ಲ ಕೇಳಿ ಎಲ್ಲ ಆಯ್ತು ಅಂತ ಮೀಟ್ ಮಾಡಿ. ಬಟ್ ಅವ್ರಿಗೆ ಆ ಟೈಮ್ ಅಲ್ಲಿ ಆ ಗೆಟಪ್ ಅಲ್ಲಿ ಆ ಕಾಸ್ಟ್ಯೂಮ್ ಅಲ್ಲಿ ಅವ್ರು ಎಕ್ಸ್ಪೋಸ್ ಆಗೋ ಹಂಗ ಇರ್ಲಿಲ್ಲ ಕ್ಯಾಮ್ರಾಗೆ. ಸೊ ದಟ್ ಅವ್ರು ಹೆಂಗೆ ನನ್ನ ಕನ್ವೆ ಮಾಡಿದ್ರು ಅಂದ್ರೆ, ನಾನೇ ಕರಿತೀನಿ ನಿಮ್ಗೆ ಅಂತ. ಅಂದ್ರೆ ನೀನು ಒಂದ್ 3-4 ಸತಿ ಮಿಸ್ ಆಗೋಯ್ತು ಅದು ಏನೇನೋ ರೀಸನ್ ಗೆ, ಲೈಕ್ ಕಾಸ್ಟ್ಯೂಮ್ ಏನೇನೋ ವಿಷಯಕ್ಕೆ, ಓಕೆನಾ. ಬಟ್ ಅವರೇ ನನ್ಗೆ ಫೋನ್ ಮಾಡಿ ಬಾ ಈಗ ಬಂದು ಶೂಟ್ ಮಾಡು ನನ್ಗೆ, ನಾನು ಈಗ ಬೈಕ್ ಕೊಡ್ತೀನಿ ನಿಮ್ಗೆ. ಅಂದ್ರೆ ಆ ಕಮಿಟ್ಮೆಂಟ್ ನೋಡಿ ಹೆಂಗಿರುತ್ತೆ. ಅದು ಒಂದ್ ಚಿಕ್ಕ ಬೈಕ್ ಇರ್ಬೋದು ನನ್ಗಾಗ್ಲಿ ಅವ್ರಿಗಾಗ್ಲಿ ಯಾರ್ದೇ ಆಗ್ಲಿ, ಬಟ್ ಆ ಕಮಿಟ್ಮೆಂಟ್ ಇದೆಲ್ಲ ಅಷ್ಟು ಸಣ್ಣ ವಿಷಯನ ಕೂಡ ಅವರು ತುಂಬಾ ತಲೆಯಲ್ಲಿ ಇಟ್ಕೊಂಡು, ಆ ಪಾಪ ಹುಡುಗಿಗೆ ಹೇಳಿದೀನಿ ನಾನು ಅವ್ಳಿಗೆ ಕೊಡ್ಬೇಕು ಬೈಕ್ ಅನ್ನೋದು, ಆ ತರದ ಒಂದು ಕಮಿಟ್ಮೆಂಟ್ ನನ್ಗೆ ರವಿ ಸರ್ ತುಂಬಾ ಅಷ್ಟು ಹೈಟ್ ಪರ್ಸನ್. ಅವ್ರು ನನ್ಗೆ ಕೊಡ್ಬೇಕಾಗೂ ಇಲ್ಲ ಹೇಳ್ಬೇಕಾಗೂ ಇಲ್ಲ ಅಂತ ಕಳ್ಸ್ಬಿಡ್ಬೋದು ಅಲ್ವಾ. ಬಟ್ ಅವ್ರು ಹಂಗ ಮಾಡಲ್ಲ, ಅಷ್ಟು
ಎಲ್ಲರಿಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದೇ ನಮ್ಗೆ ತುಂಬಾ ಖುಷಿ ಆಗೋದು. ನೀವು ಎಕ್ಸ್ಪೀರಿಯನ್ಸ್ ಲಕ್ಕಿ ಮಾಡ್ಲಿಂಗ್. Yeah, I think it's been a very, very long journey. 2019 ಅಲ್ಲಿ ಸ್ಟಾರ್ಟ್ ಮಾಡಿರೋದು ಬಿಕಾಸ್ ಆಫ್ ಕೋವಿಡ್ ಇಟ್ ಬಿಕೇಮ್ ಸೋ ಲೇಟ್ ಅಲ್ವಾ. ಇವಾಗ 2021 ಅಲ್ಲಿ ಇದ್ವಿ, ಬಟ್ ಇಟ್ಸ್ ಬಿನ್ ಎ ವೆರಿ ಲಾಂಗ್ ಜರ್ನಿ. ನಾವು ಸ್ಟಾರ್ಟ್ ಮಾಡಿದ್ದು, ನಾನು ಮೂವಿ ಸೈನ್ ಮಾಡಿದ್ದೆ ಆಗಸ್ಟ್ 2019 ಅಲ್ಲಿ, ಅಂಡ್ ಇನ್ ಅ ಇಯರ್ ಯೂಶಲಿ ರಿಲೀಸ್ ಆಗ್ಬೇಕಾಗಿರೋದು, ಇಟ್ ಗಾಟ್ ಡಿಲೇಡ್. ಯಾ, ಈಗ ಸರ್ ಜೊತೆ ಕೆಲಸ ಮಾಡ್ತಿರೋದು ಮಾಡ್ಲಿಂಗ್ ಅಲ್ಲಿ ಕೆಲಸ ಮಾಡಿದ್ದು ಒಂದ್ ಸ್ವಲ್ಪ ಉಪಯೋಗ ಬಂತು ಅಂತ ಅನ್ಸುತ್ತಲ್ವಾ? ಕಾಸ್ಟ್ಯೂಮ್ ವೈಸ್ ಹೇಳ್ತಿರೋದು. ಸೇಮ್ ಕಾಸ್ಟ್ಯೂಮ್ ವೈಸ್ ಅಲ್ಲಿ ನಾ ಸರ್ ಹ್ಯಾಸ್ ವೆರಿ ಡಿಫ್ರೆಂಟ್ ಐಡಿಯಾ, ಯುನೋ ಅವ್ರದ್ದು ಐಡಿಯಾಸ್, ಅವ್ರದ್ದು ವಾಟ್ ಹಿ ವಾಂಟ್ಸ್ ಅದು ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ವಿ ಥಿಂಕ್. ನಮ್ಗೆ ಅದು ಯೋಚನೆ ಗೊತ್ತಾಗೋದು ಇಲ್ಲ, ಅದು ಫ್ರೇಮ್ ಅಲ್ಲಿ ನೋಡಾದ ಮೇಲೆ ಗೊತ್ತಾಗೋದು, ಓಕೆ ಹಿಂಗ್ ಕಾಣಿಸ್ತಾ ಇದೆ ಅಂತ. ಸೊ ಅಂಟಿಲ್ ವಿ ಸಿ ಇಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ನನ್ಗೆ ಯಾಕೆ ಈ ತರ ಮಾಡ್ತಾ ಇದಾರೆ ಸರ್, ಇದು ಬೇಕಾ ನಿಮ್ಗೆ ಹಿಂಗೆ ಅಂತ ನನ್ಗೆ ಆಲ್ವೇಸ್ ಇತ್ತು ತಲೆಯಲ್ಲಿ. ಬಟ್ ನಾನು ಆಮೇಲೆ ನೋಡಿದೆ, ಡಬ್ಬಿಂಗ್ ಅಲ್ಲಿ ನೋಡಿದೆ, ಇಟ್ ವಾಸ್ ಲುಕಿಂಗ್ ವೆರಿ ಗುಡ್ ವೆನ್ ಐ ವಾಸ್ ಡಬ್ಬಿಂಗ್. ಸೊ ಲೇಟರ್ ವೆನ್ ವಿ ಸೀ ಇಟ್ ಆನ್ ಸ್ಕ್ರೀನ್, ಆವಾಗ ಮಾತ್ರ ನನ್ಗೆ ಐ ಥಿಂಕ್ ಐ ಅಂಡರ್ಸ್ಟುಡ್. ಅಂಡ್ ಅದಾದ್ಮೇಲೆ ಆಫ್ಟರ್ ದಾಟ್ ಆಬ್ವಿಯಸ್ಲಿ ಫಿನಿಶ್ ಶೂಟ್ ಮಾಡಾದ್ಮೇಲೆ ಬೇರೆ ಸಿನಿಮಾಸ್ ಈಗ ಮಾಡ್ತಾ ಇದ್ದೀನಲ್ವಾ, ನನ್ಗೆ ಡಿಫ್ರೆನ್ಸ್ ಆಬ್ವಿಯಸ್ಲಿ ಗೊತ್ತಿದೆ ಯಾವ ತರ ಡಿಫ್ರೆನ್ಸ್ ಇದೆ ಅಂತ. ಎಷ್ಟು ಮಾರ್ನಿಂಗ್ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ ಇವಾಗ ಈ ಕೋವಿಡ್ ಎಲ್ಲ ಶುರು ಆದ್ಮೇಲೆ? ನೋ ರಾಂಗ್ ಬಾಕ್ಸ್ ನಥಿಂಗ್ ಶೂಟ್ ಏನಿಲ್ಲ ಇವಾಗ, ಹೆಂಗಿದೆ ಇವಾಗ ಮಾರ್ನಿಂಗ್ ಜೀವನ ಇಲ್ಲ ಅಂತ ಮಿಸ್ ಮಾಡ್ಕೊತಾ ಇದ್ದೀರಾ? ಇಲ್ಲ, ಯಾ ಐ ಥಿಂಕ್ ಯಾ ಲಿಟಲ್ ಬಿಟ್ ಬಿಕಾಸ್ ಅದು ಐ ಥಿಂಕ್ ಮೂವೀಸ್ ಆರ್ ಆಲ್ವೇಸ್ ನೈಸ್ ಬಿಕಾಸ್ 30 days we'll be shooting 32 months. ಮಾಡ್ಲಿಂಗ್ ಎಲ್ಲ ವೆನ್ ಐ ಡೂ ಪ್ರಿಂಟ್ ಶೂಟ್ಸ್ ಇವಾಗ ಮಾಡಿದ್ದೀನಿ. ಆಕ್ಚುಲಿ ನಾನು ಮಾರ್ಚ್ ಅಲ್ಲಿ ನಾನು ಮಾಡ್ತಾ ಇದ್ದೆ, ಆಡ್ ಕಮರ್ಷಿಯಲ್ ಯಾವ್ದೋ ಮಾಡ್ತಾ ಇದ್ದೆ, ಯಾ ಸುದರ್ಶನ್ ಜುವೆಲ್ಲರ್ಸ್ ಗೆ ಆಡ್ ಕಮರ್ಷಿಯಲ್ ಮಾಡ್ತದೆ, ಒಂದಿನದ ಕೆಲಸ ಆದ್ರೆ. ಬಟ್ ಇಟ್ಸ್ ಫನ್ ಅಂತ ಹೇಳ್ಬೋದು, ಬಿಕಾಸ್ ಒನ್ ಡೇ ಅಲ್ಲಿ ನಾವು ಫಿನಿಶ್ ಮಾಡ್ತೀವಲ್ವಾ, ಒಂದು 1 minute 2 minutes ಆಡ್ ಒನ್ ಡೇ. ಮೂವೀಸ್ ಹಂಗಲ್ಲ, ಒಂದು 30 days ಅದೇ ಲುಕ್ ಅಲ್ಲಿ ನಾವು ಶೂಟ್ ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು. ಸೊ ಇಟ್ಸ್ ವೆರಿ ನೈಸ್. ಸೊ ದಟ್ ಇಸ್ ವೈ ಇವಾಗ ನಾನು ಒಂದೆರಡು ಪಿಕ್ ಮಾಡಿ ಯಾವ್ದು ಚೆನ್ನಾಗಿದೆ, ಯಾವ ಆಡ್ ಕಮರ್ಷಿಯಲ್ಸ್ ಅವ್ರ ಬ್ರ್ಯಾಂಡ್ ಚೆನ್ನಾಗಿದೆ ನಾನು ಮಾಡ್ತೀನಿ. ಇನ್ನು ಫೆಬ್ ಅಲ್ಲಿ ನಾನು ಆಕ್ಚುಲಿ ಮಾರ್ಚ್ ಅಲ್ಲಿ ಶೂಟ್ ಮಾಡಿದೆ, ಸುದರ್ಶನ್ ಜುವೆಲ್ಲರ್ಸ್ ವಾಸ್ ಲಾಸ್ಟ್ ಇದು ಜ್ಯುವೆಲ್ರಿ ಕಮರ್ಷಿಯಲ್ ಶೂಟ್ ಮಾಡಿದೆ. ಇಟ್ ವಾಸ್ ನೈಸ್ ಫನ್ ಬಿಕಾಸ್ ಒನ್ ಡೇ ಶೂಟ್ಸ್ ಆರ್ ಆಲ್ವೇಸ್ ಫನ್. ಬೆಳಿಗ್ಗೆ ಹೋಗಿ ಡನ್ ವಿತ್ ಒನ್ ಡೇ ಶೂಟ್ ಅಲ್ವಾ, ಅಂಡ್ ಯು ಕ್ಯಾನ್ ಸಿ ದ ಪ್ರಾಡಕ್ಟ್ ಆಲ್ಸೋ ವೆರಿ ಸೂನ್. ಸೊ ಅದು ಅದು ಆನ್ ಅಂಡ್ ಆಫ್ ನಡೀತಾ ಇರುತ್ತೆ. ಆಬ್ವಿಯಸ್ಲಿ ಫಿಲ್ಮ್ ಶೂಟ್ ಮಾಡ್ತಾ ಇರುವಾಗ ಮಾಡಕ್ ಆಗಲ್ಲ, ಬಟ್ ವೆನ್ ಎವರ್ ಐ ಆಮ್ ಫ್ರೀ, ವೆನ್ ಎವರ್ ಐ ಲೈಕ್ ಸಮಥಿಂಗ್, ನಾನು ಯೂಶಲಿ ಮಾಡ್ತೀನಿ ವೆನ್ ಎವರ್. ಬಿಕಾಸ್ ಐ ಸ್ಟಾರ್ಟೆಡ್ ಫ್ರಮ್ ಮಾಡ್ಲಿಂಗ್ ಅಲ್ವಾ, ಐ ಬೀನ್ ಡೂಯಿಂಗ್ ಫಸ್ಟ್ ಐ ವಾಸ್ ಡೂಯಿಂಗ್ ಲಾಟ್ ಆಫ್ ಪ್ರಿಂಟ್ ಶೂಟ್ಸ್ ಅಂಡ್ ಕಮರ್ಷಿಯಲ್. ಸೊ ಇವಾಗ ಎನಿಥಿಂಗ್ ಆಸ್ ಅನ್ ಆಕ್ಟರ್ ಇಫ್ ಐ ಗೆಟ್ ಇಟ್ ಐ ಡೆಫಿನೆಟ್ಲಿ ಡೂ. ಈಗ ಆಕ್ಚುಲಿ ಏನಂದ್ರೆ ಸ್ಟಾರ್ಟಿಂಗ್ ಮಾಡ್ಲಿಂಗ್ ಶುರು ಮಾಡಿದ್ರಿ ಅಲ್ವಾ, ಮಾಡ್ಲಿಂಗ್ ಶುರು ಆದ್ಮೇಲೆ ಸಿನಿಮಾಗೆ ಬಂದ್ರಿ. ಸೊ ಈಗ ಸಿನಿಮಾ ಇಷ್ಟ ಆಗುತ್ತಾ ಅಥವಾ ಮಾಡ್ಲಿಂಗ್ ಇಷ್ಟ ಆಗುತ್ತಾ? ಸುದರ್ಶನ್ ಸಿಲ್ಕ್ ಹೇಳಿದ್ರಿ 2 ನಿಮಿಷ ಆಡ್ ಒಂದ್ ದಿನದಲ್ಲಿ ಶೂಟ್. ಸುದರ್ಶನ್ ಜುವೆಲ್ಲರ್ಸ್, ಆಕ್ಚುಲಿ ಸುದರ್ಶನ್ ಜುವೆಲ್ಲರ್ಸ್. ಯಾ, ಯಾವ್ ಇಷ್ಟ? ಐ ಥಿಂಕ್ ಆಕ್ಟಿಂಗ್, ಐ ಥಿಂಕ್ ಮೂವೀಸ್, ಐ ಥಿಂಕ್ ಆಕ್ಟಿಂಗ್. ಬಿಕಾಸ್ ಅಷ್ಟು ಇಮೋಷನ್ಸ್ ಅಥವಾ ಅಷ್ಟು ಕ್ಯಾರೆಕ್ಟರ್ಸ್ ಅಂಡ್ ರೋಲ್ಸ್ ಪ್ಲೇ ಮಾಡಕ್ ಇರಲ್ಲ ಒಂದು ಆಡ್ ಶೂಟ್ ಅಲ್ಲಿ ಅಥವಾ ಪ್ರಿಂಟ್ ಶೂಟ್ ಅಲ್ಲಿ. ಬಟ್ ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರ್ಸ್, ಸೋ ಮೆನಿ ಇಮೋಷನ್ಸ್, ಸೋ ಮೆನಿ ರೋಲ್ಸ್ ಅಂಡ್ ಥಿಂಗ್ಸ್ ಟು ಪ್ಲೇ ಅಲ್ವಾ ಒಂದ್ ಸಿನಿಮಾದಲ್ಲಿ ಒಂದ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು. ಸೊ ಎನಿ ಡೇ ಇಟ್ ಇಸ್ ಆಕ್ಟಿಂಗ್ ಅಂಡ್ ಮೂವೀಸ್ ತುಂಬಾ ಪ್ಲೇ ಮಾಡಕ್ ಸಿಗುತ್ತೆ. ಇಟ್ಸ್ ವೆರಿ ಆಡ್ ಕಮರ್ಷಿಯಲ್ ಆದರೆ ಇಟ್ಸ್ ವೆರಿ ಕನ್ಫೈನ್ಡ್, ಅಷ್ಟೇ ಮಾಡ್ಬೇಕು, ಇಷ್ಟೇ ಇಮೋಷನ್ಸ್, ಇಷ್ಟೇ ಇರ್ಬೇಕು. ಬಟ್ ಇದ್ರಲ್ಲಿ ಒಂದು ವೈಡ್ ರೇಂಜ್ ಇರುತ್ತೆ, ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಲ್ಸ್ ವಿ ಕ್ಯಾನ್ ಪ್ಲೇ. ಇವಾಗ ನಾನು ಹೇಳ್ದಂಗೆ ರವಿ ಬೊಪ್ಪಣದಲ್ಲಿ ನಾನು ಐವ್ ಡನ್ 3 different ಶೇಡ್ಸ್, ಸೊ ಇಟ್ಸ್ ಲಾಟ್ ಮೋರ್. ಸೊ ಎನಿ ಡೇ ಐ ಥಿಂಕ್ ಐ ವುಡ್ ಗೋ ಫಾರ್ ಆಕ್ಟಿಂಗ್. ಆಕ್ಟಿಂಗ್ ಬರುತ್ತೆ, ಮೂವೀಸ್ಗೆ ಬರುತ್ತೆ, ಡೆಫಿನೆಟ್ಲಿ. ಎನಿಥಿಂಗ್ ಟು ಡೂ ವಿತ್ ಆಕ್ಟಿಂಗ್, ಎನಿಥಿಂಗ್ ಟು ಡೂ ವಿತ್ ಮೂವೀಸ್. ಬಿಕಾಸ್ ಐ ಥಿಂಕ್ 2020 ಐ ಸೈನ್ ಒನ್ ವೆಬ್ ಸೀರೀಸ್ ಆಲ್ಸೋ ವಿಚ್ ಐ ಶಾರ್ಟ್. ದಟ್ ವಾಸ್ ಆಲ್ಸೋ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮೂವಿ ತರಾನೇ ಇತ್ತು, ಬಟ್ ಆಬ್ವಿಯಸ್ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಟು ಶೂಟ್ ಫಾರ್ ಅ ವೆಬ್ ಸೀರೀಸ್. ಅದಿನ್ನು ಎಡಿಟಿಂಗ್ ಅಲ್ಲಿ ಇದೆ. ಸೊ ಯಾ, ನಿಮ್ ಇದು ನಿಮಗೊಂದು ಸಿಹಿ ಸುದ್ದಿ ಅಂತ, ಐ ಥಿಂಕ್ ಇದೊಂದು 9 episodes ಇರೋ ವೆಬ್ ಸೀರೀಸ್. ಅದು ಪರ್ಪಲ್ ರಾಕ್ ಎಂಟರ್ಟೈನರ್ಸ್, ರಾಕ್ಲೈನ್ ವೆಂಕಟೇಶ್ ಅವರದು ಒಂದು ಸಬ್ ಇದೆ ಟೆಲಿವಿಷನ್ ಅಂಡ್ ವೆಬ್ ಸೀರೀಸ್ಗೆ. ಸೊ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರೋದು.
and it was a new team. So now I think 30 days we shot in Goa, and it's a 9-episode series. Ivaga ela nim northa irthiralva Amazon alli athwa yes. So idu Kannada series, obviously avaru bere bhashal dub maadabodu. It was a very fun comedy, romantic comedy anta helbodu. That is something which I signed in 2020. It's basically a new team. I think supporting artists tumba jana idare who are already doing movies, but the hero opposite to me was a new person, and the director also was a new person. Production bandu Purple Rock anta Purple Rock Entertainers, Rockland Venkatesh aur maga maartta irodu, as in they have a production house which does television serials, web series athara la maartta irthare. So adru kelagade navu maadidivi full romantic comedy. 9 episodes tumma shoot maadidivi, because 9 episodes andre eshtu shoot maadabodu, one erdu hechu kammi 4 erdu cinema shoot maadbege. Haudu erdu cinema anta at least irutte, innu dubbing maadilla nanu. Adu ondu different experience agittu. Yes, iga actually Pritam Gubbi avar cinema inda shuru aagid nim journey ivattu illi varigu bandide. So heng describe maartira adana? Oh, it has been good, it has been fun. I mean, I'm very fortunate also, because I'm still doing a lot of movies and a lot of things right now also. So it's been good. Ups and downs always irutte. All yavaglu 20 all 12 months na yaru busy iralla, you know. But it's been a good journey. So many people I've met, and so many people gurta ide ivaga, and so many projects also in the pipeline ide, and already release agirodu. So overall nodidaga it's been a good journey. Nivu Pritam Gubbi avarantha youngsters inda hidu Ravi sir varge Nagapihalli avarge different characters of yes. You know, and ತುಂಬಾ ಅವರು ಒಬ್ಬ ಒಬ್ಬರೊಬ್ಬರನ್ನ ನೋಡಿದ್ರೆ ಡೈರೆಕ್ಟರ್ಸ್ ನ ನೋಡಿದ್ರೆ ಒಬ್ಬೊಬ್ರು ಒಂದೊಂದ್ ಜೋನರ್ ಗೆ ಬರ್ತಾರೆ, ಅಂತ ವೈವಿಧ್ಯಮಯ ಕ್ಯಾರೆಕ್ಟರ್ ಗಳ ಜೊತೆ ನಿಮ್ಮ ಜರ್ನಿ ಆಯ್ತು. ಸೊ ಯಾರನ್ನ ಬೆಸ್ಟ್ ಅಂತೀರಾ, ಯಾರು ಯಾವ ಕಾರಣಕ್ಕೆ ಬೆಸ್ಟ್ ಅನ್ಸ್ತಾರೆ? ಎಲ್ರು ಬೆಸ್ಟ್, ಬಟ್ ಯಾರ್ಯಾರು ಯಾವ್ಯಾವ ರೀಸನ್ ಇಷ್ಟ ಆಗ್ತಾರೆ? See, it's always fun to shoot with a new team. ಯಾವಾಗ್ಲೂ ಇವಾಗ ನ್ಯೂ ಡೈರೆಕ್ಟರ್ಸ್ ಅಂಡ್ ನ್ಯೂ ಟೀಮ್, ಇಟ್ ಇಸ್ ಆಲ್ವೇಸ್ ನೈಸ್, ಬಿಕಾಸ್ ನ್ಯೂ ಐಡಿಯಾಸ್ most of them namme javaru irtare. So it's fun. But when you go to shoot with the directors who have done so many movies like Ravi sir, it's a totally different experience, because nange helidru avaru nin yenella ivaga kaltidya ishton 10 cinema maadidya nan set ig baro munche yenella kaltidya adanella neevu bitta hakbeku, because avaru maadiro naav kaltirodu bere, avaru helta irodu bere. So every time ondu hosa director and hosa team ಜೊತೆ ಶೂಟ್ ಮಾಡ್ತಾ ಇರುವಾಗ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಸೊ ವಿ ಶುಡ್ ಐ ಕಂಪ್ಲೀಟ್ಲಿ ಲಿಸನ್ ಟು ಮೈ ಡಿರೆಕ್ಟರ್, ದಟ್ಸ್ ಹೌ ಇಟ್ ಇಸ್. ಬಿಕಾಸ್ ನಾವ್ ಏನೆಲ್ಲ ಕಲ್ತಿರ್ತೀವಿ, ಒಂದ್ 10 ಸಿನಿಮಾ ಮಾಡಿ ಕಲ್ತಿರ್ತೀವಿ, ಬಟ್ ಇವಾಗ ಅವ್ರು ಹೇಳ್ತಾ ಇರೋದು ಬೇರೆ ಇರುತ್ತೆ, ಬಿಕಾಸ್ ಅವ್ರು ಅಷ್ಟೊಂದು ಸಿನಿಮಾ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್, ಹಿಸ್ ವೇ ಆಫ್ ಥಿಂಕಿಂಗ್, ಶೂಟಿಂಗ್ ಎಲ್ಲ ಡಿಫ್ರೆಂಟ್. ಒಂದ್ ವೀಕ್ ಆದ್ಮೇಲೆ ಫಸ್ಟ್ ನನ್ಗೂ ಫುಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದೆ, ಏನ್ ಮಾಡ್ತಾ ಇದೀನಿ ಅಂತ. ಬಟ್ ಐ ಥಿಂಕ್ ಆಫ್ಟರ್ 1 week ಯು ಗೆಟ್ ಯೂಸ್ ಟು ಇಟ್, ಅಂಡ್ ಯು ನೋ it is. But I like to shoot with everybody. It is amazing to shoot with known directors, because ashtu particular agi perfection agi gottirutte avarge yav tara shoot madbeko, yav tara chanaga kaantare anta. Also new directors also it's so much fun, because they have so much new creativity and new ideas, right? So that's also a lot of fun. ಯಾಕೆ ಕೇಳಿದೆ ಅಂದ್ರೆ, ರವಿ ಸರ್ ಹೇಳ್ತಾ ಇದ್ರು ಒಂದ್ಸತಿ ಖುಷ್ಬು ಅವ್ರ ಬಗ್ಗೆ, ಫಸ್ಟ್ 5 days ಅವ್ರಿಗೆ ಏನಾದ್ರು ಹೊಂದಾಣಿಕೆನೆ ಆಗ್ಲಿಲ್ಲ ನಮ್ಗು ಖುಷ್ಬುಗು ಅಂತ. ಬಟ್ ಲಾಸ್ಟ್ಲಿ ಮೋಸ್ಟ್ ಆಫ್ ದ ಸಿನಿಮಾಸ್ ಹೀರೋಯಿನ್ ಖುಷ್ಬುನೇ ಇದ್ರು. ಸೊ ದಟ್ಸ್ ವೈ ಓಕೆ ಅಲ್ವಾ, ಅವರು ಸ್ಟಾರ್ಟಿಂಗ್ ಅಲ್ಲಿ 6 ದಿನ ತುಂಬಾ ಕಷ್ಟ ಆಯ್ತು ಅಡ್ಜಸ್ಟ್ ಆಗೋಕೆ ಅಂದವರು. ಎಷ್ಟು ಸಿನಿಮಾಗಳಿಗೆ ಹೀರೋಯಿನ್ ಆದ್ರು ಅವರು? Yeah, I think ivaga now if I have to do another movie with sir or shoot anything with sir, I know how sir shoots and how he wants it, our way of style and both of this is easy. But I think beginning first few days nangu tumbha kashta aagtade. I was first of all nange edrike aagta iddu sir jothe shoot madidre na first scene avr jothene ittu nange. Okay, and I was like, oh my god. Almost namme ee episode ravi sir e tumbibittidare alva. ಅಂದ್ರೆ ಅವ್ರನ್ನ ಬಿಟ್ಟು ಆಚೆ ಹೋಗಿಲ್ಲ, ಮೊನ್ನೆ ಅಷ್ಟೇ ನಿನ್ನೆ ಅಷ್ಟೇ ಅವ್ರ ಬರ್ಡೇ ಆಯ್ತಲ್ವಾ. ಸೊ ಹೆಂಗಿತ್ತು ನೀವು ವಿಶ್ ಮಾಡಿದ್ರ ಸರ್ಗೆ?
ಯಾ ಐ ಕಾಲ್ಡ್ ಹಿಮ್ ಐ ಡಿಡ್ ಕಾಲ್ ಹಿಮ್ ಅಂಡ್ ಅವ್ರು ಮೊದಲು ಹೇಳಿದ್ರು ಏನು ಟೀಸರ್ ಹೋಗಕ್ಕಾಗಿಲ್ಲ, ಸಾರಿ ಹೋಗಿ ಮೀಟ್ ಮಾಡಿ ಯಾ ಹೋಗಕ್ ಆಗಿಲ್ಲ ಆಗಲ್ಲ, ಬಟ್ ಅಟ್ ಲೀಸ್ಟ್ ಫೋನ್ ಅಲ್ಲಿ ಕಾನ್ವರ್ಸೇಷನ್ ಇರಬಹುದು ಅಷ್ಟೇ. ಏನಾಯ್ತು ಕತೆ? ಫೋನಲ್ಲಿ ಯೆಸ್ ಫೋನಲ್ಲಿ ಮಾತಾಡಿದೆ ಅಂಡ್ ಬಿಕಾಸ್ ಇಟ್ ವಾಸ್ ಸಿಕ್ಸ್ಟಿಯತ್ ಬರ್ಡೇ ಅಲ್ವಾ ಸೊ ಅಂಡ್ ಹಿ ಅದೇನೋ ಟ್ರೇಲರ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಿ ಹ್ಯಾಡ್ ಸೆಂಟ್ ಮೀ ದಟ್ ಅಂಡ್ ಐ ಸಾ ದ ಗ್ಲಿಮ್ಸ್ ಆಫ್ ಇಟ್ ಅವರೆಲ್ಲ ಅಪ್ಕಮಿಂಗ್ ಇದು ಸೊ ಇಟ್ ಈಸ್ ಗುಡ್ ಇವನ್ ಲಾಸ್ಟ್ ಇಯರ್ ಲಾಕ್ಡೌನ್ ಅಲ್ಲೇ ಇದ್ವಿ ಆಲ್ಮೋಸ್ಟ್ ಜೂನ್ ಅಲ್ಲಿ ಯುನೋ ಲಾಸ್ಟ್ ಜೂನ್ ಆಲ್ಸೋ ವಿ ವರ್ ಇನ್ ಲಾಕ್ಡೌನ್ ಇವಾಗ ನೆಕ್ಸ್ಟ್ ಇಸ್ ಮೈ ಬರ್ಡೇ ವಿಚ್ ಇಸ್ ಕಮಿಂಗ್ ಇನ್ June 10 ನನ್ ಬರ್ಡೇ ಸೊ ಹಿ ವಿಲ್ ಲೈಕ್ ಅಟ್ ಲೀಸ್ಟ್ ನಿನ್ ಬರ್ಡೇ ಬಂದ್ ಮೀಟ್ ಮಾಡ್ಬೇಕು ನನ್ನ ಅಂತ ಹೇಳಿದ್ರೆ ಸರ್ ಲೆಟ್ ಮೀ ಸಿ ಐ ಐ ಹ್ಯಾವ್ ಅ ಲುಕ್ ಇಫ್ ಐ ಕ್ಯಾನ್ ಅಲ್ವಾ ಅಷ್ಟೊಳಗೆಲ್ಲ ಯಾ 10 ದಿನ ಡೈ ಎಲ್ಲ ಲಾಕ್ಡೌನ್ ಎಲ್ಲ ಓಪನ್ ಆಗಿಂಗೆ ಕಾಣಿಸ್ತಾನೂ ಇಲ್ಲ, ಯಾಕಂದ್ರೆ 17 ವರ್ಗೂ ಮುಂದಕ್ಕೆ ಹೋಗ್ತಾ ಇದೆ. ಸೊ ಪೋಸ್ಟ್ಪೋನ್ ಮಾಡಿದ್ದಾರೆ ಯೆಸ್ ಯೆಸ್ ಏನ್ ಮಾಡೋದು ಇವಾಗ, ಏನ್ ಕೋವಿಡ್ ನ ಏನ್ ಮಾಡೋಣ ಹೇಳಿ, ಹಿಂಗೆಲ್ಲ ನಮ್ಮನ್ನ ಸ್ಟಕ್ ಮಾಡಿ ಕಟ್ ಮಾಡಿ, ಸೊ ಈಗ ಏನ್ ಮಾಡೋದು, ಕೋವಿಡ್ ನ ಯಾ ಏನು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಐ ಥಿಂಕ್ ಏನು ಮಾಡಕ್ ಆಗಲ್ಲ ಅಟ್ ಲೀಸ್ಟ್ ನನ್ಗೆ ಹೌ ಐ ಆಮ್ ಟೇಕಿಂಗ್ ಇಟ್ ಇಸ್ ಓಕೆ ಅಟ್ ಲೀಸ್ಟ್ ವಿ ಆರ್ ಅಟ್ ಲೀಸ್ಟ್ ಫಾರ್ಚುನೇಟ್ ಟು ಬಿ ಸೇಫ್ ಅಂಡ್ ಸೌಂಡ್ ಅಟ್ ಹೋಮ್ ನಮ್ ಫ್ಯಾಮಿಲಿ ಜೊತೆ ಇದೀವಿ ತುಂಬಾ ಜನಕ್ಕೆ ಅದಕ್ಕೂ ಆಗ್ತಾ ಇಲ್ಲ ಸೊ ದಟ್ ವೇ ವಿ ಆರ್ ಲಕ್ಕಿ ಹೌದು, ಆ ವಿಷಯದಲ್ಲಿ ನಾವು ಲಕ್ಕಿ ಅಂತ ಹೇಳ್ಬೋದು. ಬಟ್ ಈ ಕೋವಿಡ್ ಇಂದ ನಾವೆಲ್ಲ ಬಚಾವ್ ಆಗ್ಲೇಬೇಕು ಅಂದ್ರೆ ಎಲ್ರು ಒಳಗಿರ್ಲೇಬೇಕು, ಸ್ವಲ್ಪ ನೆಸೆಸರಿ ನಾವು ಒಳಗಿದ್ರೇನೆ ಒಳ್ಳೇದಿದೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಯೆಸ್ ಸೊ ಈಗ ಥಿಯೇಟರ್ಗಳೆಲ್ಲ ನೋಡಿ, ಈಗ ಸಿನಿಮಾ ನೋಡೋಕು ಆಸೆ ಇತ್ತು ನಮ್ಗೆ, ಬಟ್ ಆದ್ರೆ ಈ ಕೋವಿಡ್ ಹಿಂಗೆ ಸ್ಪ್ರೆಡ್ ಆಗಿ ಯಂಗ್ಸ್ಟರ್ಸ್ ಎಲ್ಲ ಹೋಗ್ಬಿಟ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟೊಂದು ಹೆದರಿಕೆ ಮತ್ತೆ ಒಳಗ್ ಸೇರ್ಕೊಂಡ್ಬಿಟ್ಟಿದೀವಿ, ಎಲ್ಲ ಗೂಡ್ ಸೇರ್ಕೊಂಡಿದೀವಿ, ತುಂಬಾ ಜನ ಕಷ್ಟ ಪಡ್ತಾ ಇದಾರೆ ನೀವ್ ಹೇಳ್ದಂಗೆ. ಸೊ ಅಂತವ್ರು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಎಲ್ಲ ಒಂದಷ್ಟು ಹೆಲ್ಪ್ ಗಳನ್ನ ಮಾಡ್ತಾ ಇದಾರೆ ಅಂಡ್ ಎಲ್ಲಾ ಕಡೆಯಿಂದಾನು ಒಂಥರ ಕಟ್ ಹಾಕ್ದಂಗ್ ಅನಿಸ್ತಾ ಇದೆ ನಮ್ಗೆ. ಬಟ್ ಅಪಾರ್ಟ್ ಫ್ರಮ್ ದಟ್, ನಾವು ಈ ತರ ಜೂಮ್ ಅಲ್ಲೋ ಅಥವಾ ಇನ್ನೆಂಗೋ ಇನ್ಸ್ಟಾಗ್ರಾಮ್ ಅಲ್ಲೋ ಹೆಂಗೋ ಒಬ್ರನ್ನೊಬ್ರು ನೋಡಿ ಸಮಾಧಾನ ಮಾಡ್ಕೊಳ್ಳೋದೇ ಈ ಎಪಿಸೋಡ್ಸ್ ಗಳ ಒಂದು ಉದ್ದೇಶ ಅಷ್ಟೇ.